ಹಳ್ಳಿಕರ್ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆ ಕಾಲಿಡ್ತಾ ಇದ್ದಂಗೆ ದೊಡ್ಡ ಮನೆಯಲ್ಲಿ ಪುಟ್ಟದೊಂದು ಹಳ್ಳಿಯ ಸೃಷ್ಟಿಯಾಗಿದೆ. ಆ ಹಳ್ಳಿ ಪುಟ್ಟದಾಗಿದ್ರು ಅಲ್ಲಿರೋರ ಮನಸ್ಸು ದೊಡ್ಡದಿದೆ. ಆ ಮನಸ್ಸುಗಳನ್ನ ಒಡೆಯುವಂತಹ ಕೆಲಸವನ್ನ ಅವರಿಗೆ ಸಿಕ್ಕಿರೋ ಟಾಸ್ಕ್ ಮಾಡುತ್ತಾ ಗೊತ್ತಿಲ್ಲ. ಹಾಗಂತ ಬಿಗ್ ಬಾಸ್ ಸೂಚನೆಯನ್ನಂತೂ ಕೊಟ್ಟಿರುವ ಪ್ರೋಮೋ ರಿಲೀಸ್ ಆಗಿದೆ. ದೊಡ್ಡ ಮನೆಯಲ್ಲಿ ಪುಟ್ಟದೊಂದು ಹಳ್ಳಿ ನಿರ್ಮಾಣ ಮಾಡಲಾಗಿದೆ. ಅಲ್ಲೊಂದು ಗುಡಿಸ್ಲು, ಹಳ್ಳಿಯ ವಾತಾವರಣ, ಹಳ್ಳಿ ಉಡುಗೆ ತೊಡುಗೆ, ಅಲ್ಲಿ ಬಳಸೋ ಪರಿಕರಗಳು, ಹೀಗೆ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾರೆ. ಮಾತುಕತೆಯಲ್ಲೂ ಕೂಡ ಗ್ರಾಮೀಣ ಸೊಗಡಿನಿಂದ ಕೂಡಿದೆ. ಹಾಗಾಗಿ ಮಾತುಗಳೆಲ್ಲ ಮಜ್ಜು ಆಗಿದೆ. ಏನೋ ಖುಷಿ ಸಂಗತಿ ಅಂದ್ರೆ ಡ್ರೋನ್ ಹಿಡಿತಾ ಇದ್ದ ಪ್ರತಾಪ್ ಕೈಗಳು ಬೀಸುಕಲ್ಲನ್ನ ಹಿಡಿದುಕೊಂಡು ಬೀಸ್ತಾ ಇದೆ. ದೊಡ್ಡ ಮನೆಯೊಳಗೆ ಚಿಕ್ಕದೊಂದು ಹಳ್ಳಿಯೇ ಜೀವ ತಳೆದಿದೆ. ಮನೆಯ ಸದಸ್ಯರನ್ನ ಎರಡು ಕುಟುಂಬಗಳಾಗಿ ವಿಂಗಡಿಸಿರುವ ಬಿಗ್ ಬಾಸ್ ಅವರಿಗೆ ಹಳ್ಳಿ ಬದುಕಿನ ವಿಶಿಷ್ಟ ಟಾಸ್ಕ್ ಕೊಟ್ಟಿದ್ದಾರೆ. ಒಂದು ಸುಂದರವಾದ ಹಳ್ಳಿ, ಒಂದೇ ಕುಟುಂಬದಂತೆ ಬದುಕ್ತಾ ಇರುವ ಎರಡು ಮನೆತನಗಳು, ಒಂದು ಮನೆತನದ ಮುಖ್ಯಸ್ಥ ವಿನಯ್, ಇನ್ನೊಂದು ಮನೆತನದ ಮುಖ್ಯಸ್ಥೆ ಸಂಗೀತ. ಬಿಗ್ ಬಾಸ್ ಎರಡೂ ಕುಟುಂಬಗಳ ಮಧ್ಯ ದ್ವೇಷದ ಕಿಡಿ ಹೊತ್ತಿಕೊಳ್ಳುವ ಸಂದರ್ಭವನ್ನ ಸೃಷ್ಟಿಸ್ತಾ ಇರುವಂಗಿದೆ. ನಮ್ರತಾ ಹಳದಿ ಸೀರೆ ಉಟ್ಟು ಕೈಯಲ್ಲಿ ಸೌಟ್ ಇಟ್ಕೊಂಡು ತನಿಷಾ ಬಳಿ ಬಂದು ನಿನ್ ಗಂಡನ ಆವಸಿ ಹದ್ಬಸ್ತಲ್ ಮಡ್ಕೋ ಹೋಗುವಂತ ಪಕ್ಕ ಗ್ರಾಮೀಣ ಭಾಷೆಯಲ್ಲಿ ಜಾಡ್ಸಿದ್ದಾರೆ. ಸಂತೋಷ್ ಗೋಧಿ ಬೀಸಿದ್ಗಿಂತ ಆಗಿದ್ದೇ ಜಾಸ್ತಿ ನೋಡು ಅಳಿಮಯ್ಯ ಅಂತ ಅಲ್ಲೂ ನಗೆ ಬುಗ್ಗೆ ಸಿಡ್ಸಿದ್ದಾರೆ. ಈ ಮಧ್ಯ ಬಾಯಿ ಹಾಕೋ ಬಿಗ್ ಬಾಸ್ ವಿನಯಪ್ಪ, ಸಂಗೀತವ್ವ ಆಟ ಶುರು ಮಾಡುಮಾ ಅಂತ ನಾಟಿ ಸ್ಟೈಲ್ ನಲ್ಲೇ ನಿರ್ದೇಶನ ನೀಡ್ತಾರೆ. ಸದ್ಯಕ್ಕೆ ಪ್ರೋಮೋ ಬಹಳ ಮಜವಾಗಿದೆ. ಟಾಸ್ಕ್ ಏನಿರುತ್ತೆ, ಅದರಿಂದ ಹಳ್ಳಿ ಪಾಡಿ ಏನಾಗುತ್ತೆ, ಕಾದ್ ನೋಡ್ಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.